ರಾಷ್ಟ್ರಕೂಟ ಮೂರನೇ ಕೃಷ್ಣನ ಜುರಾ ಪ್ರಶಸ್ತಿ ಕ್ರಿಸ್ತಶಕ 10ನೇ ಶತಮಾನ ಇದು ಅಂದಿನ ಕರ್ನಾಟಕದ ಭಾಗವಾಗಿದ್ದ ಮಧ್ಯಪ್ರದೇಶದ ಜುರಾ ಗ್ರಾಮದ ಹಳೆ ಕೋಟೆಯಲ್ಲಿ ದೊರೆತಿದೆ ಕನ್ನಡ ಪದ್ಯದಲ್ಲಿ ರಚಿತವಾಗಿರುವ ಈ ಶಾಸನ 37 ಸಾಲುಗಳನ್ನುಳ್ಳದ್ದಾಗಿದೆ ಮಧ್ಯದಲ್ಲಿ ಕಂದ ಪದ್ಯಗಳಿವೆ ಇದನ್ನು ಮೂರನೇ ಕೃಷ್ಣನು ತನ್ನ ಉತ್ತರ ಭಾರತ ದಿಗ್ವಿಜಯದ ನಂತರ ಹೊರಡಿಸಿದಂತೆ ಕಂಡುಬರುತ್ತದೆ ಇದರಲ್ಲಿ ಕಾಲದ ಪ್ರಸ್ತಾಪವಿಲ್ಲದಿದ್ದರೂ 10ನೇ ಶತಮಾನದೆಂದು ಊಹಿಸಲಾಗಿದೆ ಮೂರನೇ ಕೃಷ್ಣ ಹೊಂದಿದ್ದ ಪರಮ ಭಟ್ಟಾರಕ ಕನ್ನರ ದೇವ ಪೃಥ್ವಿವಲ್ಲಭ ವೈರಿ ವಿಲಾಸ ಪರಾಂಗನ ಪುತ್ರ ಅನವೇದಾಂಗಂ ನಲ್ಲ ರಾಮರುಳಂ ಮುಂತಾದ ಬಿರುದುಗಳನ್ನು ಉಲ್ಲೇಖಿಸಲಾಗಿದೆ ಈ ಶಾಸನವನ್ನು ತುಯ್ಯಳ ಚಂದಯ್ಯ ಎಂಬುವನು ರಚಿಸಲಾಗಿದ್ದು ಚಿಮ್ಮಯ್ಯ ಎಂಬುವನಿಂದ ಕೋಟೆಯ ಗೋಡೆಯಲ್ಲಿ ಕೆತ್ತಿಸಲಾಗಿದೆ